ಕರ್ನಾಟಕ ಸರ್ಕಾರದಲ್ಲಿ ಏನು ಅವಾಂತರಗಳಾಗ್ತಾ ಇವೆ, ಅವಘಡಗಳು ಎಷ್ಟು ನಡೆದಿವೆ, ಭ್ರಷ್ಟಾಚಾರದ ಗಾತ್ರ ಏನಿದೆ ಅನ್ನೋದನ್ನು ಇವತ್ತು ಲೋಕಾಯುಕ್ತರು ಮಾಡಿರ್ತಕ್ಕಂಥ ರೇಡ್ನಿಂದ ಬಹಳಷ್ಟು ಸ್ಪಷ್ಟಗೊಂಡು, ಒಬ್ಬ ಕಾರ್ಪೊರೇಷನ್ನಿನ ಒಂದು ಕಂಪನಿಯ ಅಧ್ಯಕ್ಷ ಶಾಸಕ ಹಾಗೂ ಅವರ ಪುತ್ರ ಜೊತೆಯಾಗಿ ಕೋಟ್ಯಾಂತರ ರೂಪಾಯಿ ಲೂಟಿ ಸಿಕ್ಕಿದ್ದೇ ಈಗಾಗಲೇ 7 ಕೋಟಿ, ಇನ್ನೂ ಎಣಿಸೋದು ಬಾಕಿ ಇದೆ. 80 ಲಕ್ಷದ ಲಂಚ ಪಡೆಯುವಂಥ ಆ ವ್ಯವಹಾರದೊಳಗೆ ಸಿಕ್ಕಿಬಿದ್ದ. ನಾನು ಕೇಳ್ತೀನಿ, ಪುರಾವೆ ಕೇಳ್ತಾ ಇದ್ರಲ್ಲ, ನಾವು 40% ಅಂತ ಹೇಳ್ತಿದ್ವಿ, ನೀವೇನೇನೋ ಹೇಳ್ತಿದ್ರಿ, ಪುರಾವೆ ಕೊಡ್ರಿ, ದಾಖಲೆ ಕೊಡ್ರಿ, ತೋರಿಸ್ರಿ. 7 ಕೋಟಿ ನೋಡ್ರಿ, ನಿಮ್ಮವರೇ ಆಗಿರ್ತಕ್ಕಂಥ ಲೋಕಾಯುಕ್ತರು, ರಾಜ್ಯದ ಲೋಕಾಯುಕ್ತರೇ ಇವತ್ತು ಲಂಚ ಕೊಡೋರನ್ನ ತಗೊಳ್ಳೋರನ್ನ ಕೂಡ ಹಿಡ್ದಾರಲ್ಲ, ಇನ್ನೂ ಪುರಾವೆ ಬೇಕಾ ನಿಮಗೆ? ಇದಕ್ಕಿಂತ ಏನಾದರೂ ಸಾಕ್ಷಿ ಅವಶ್ಯಕತೆ ಇದೆಯಾ? ಮನಸ್ಸಾಕ್ಷಿ ಅನ್ನೋದೇನಾದರೂ ಇದ್ದರೆ, ರಾಜಕೀಯ ಗೌರವ ಅನ್ನೋದೇನಾದರೂ ಇದ್ದರೆ, ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಡಬೇಕು. ಇಂಥ ಗಾತ್ರದ ಗುನ್ನೆ ಆದಮೇಲೆ ರಾಜ್ಯದಲ್ಲಿ, ಅದು ನೀವು ನೇಮಣಿಕೆ ಮಾಡಿರ್ತಕ್ಕಂಥ ಶಾಸಕ ಈ ರೀತಿಯ ಅವ್ಯವಹಾರ ಮಾಡಿದ್ದಾರೆ ಅಂದರೆ, ನಿಮ್ಮ ಅಧಿಕಾರಿಯೊಬ್ಬರು ಇದರೊಳಗೆ ಸಾಮೀಲಾಗಿ ಮಾಡಿದ್ದಾರೆ ಅಂದರೆ, ನಾನು ಕೇಳ್ತೀನಿ, ನೀವು ಅಲ್ಲಿರೋದಕ್ಕೆ ನಿಮಗೆ ಹೇಗೆ ನೈತಿಕ ಬಲ ಬರ್ತದೆ ಹೇಳಿ? ತಕ್ಷಣ ರಾಜೀನಾಮೆ ಕೊಡಿ. ನಿಮಗೆ ಮಾನ ಮರ್ಯಾದೆ, ರಾಜಕೀಯ ಗೌರವ ಇವುಗಳ ಬಗ್ಗೆ ನಿಮಗೇನಾದರೂ ಅನ್ನಿಸ್ತಾ ಇದ್ದರೆ ನೀವು ರಾಜೀನಾಮೆ ಕೊಡಬೇಕು. ಹೇಗಾದರೂ ಇಲೆಕ್ಷನ್ ಬಂದು ಅಧಿಕಾರವನ್ನು ಬಿಟ್ಟು ಆ ಸ್ಥಾನದಿಂದ ನಿರ್ಗಮಿಸೋದೇ ನಿಮಗಿರತಕ್ಕಂಥ ಒಂದೊಂದು ದಾರಿ. ಇಲ್ಲದೇ ಇದ್ದರೆ ಜನ ಆಕ್ರೋಶ ಹೊಂತಾರೆ. ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ, ಈ ಗಳಿಗೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಆಡಳಿತಾತ್ಮಕ ನಿರ್ಣಯ ತೆಗೆದುಕೊಳ್ಳೋದನ್ನು ನಿಲ್ಲಿಸಬೇಕಾಗ್ತದೆ. ಈಗಾಗಲೇ ಕಂಡು ಬಂತಲ್ಲ, ನಿಮ್ಮ ಉದ್ದೇಶಗಳು ಕಂಡು ಬಂದವು, ನೀವು ಯಾವುದಕ್ಕೆ ಮಾಡ್ತೀರಿ ಅನ್ನೋದನ್ನು ಕಂಡು ಬಂದವು. ಇಷ್ಟಾಗಿನೂ ಈ ಆಡಳಿತದಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳೋದು ಸೂಕ್ತವೇ? ಮನಸ್ಸಾಕ್ಷಿ ಅನ್ನೋದು ಒಂದಿದೆ, ಆ ಮನಸ್ಸಾಕ್ಷಿಗೆ ನೀವು ಶರಣ ಆಗದೆ ಹೋದರೆ ಜನರ ಆಕ್ರೋಶಕ್ಕೆ ತಲೆ ಬಾಗಬೇಕಾಗ್ತದೆ.